ಆತ್ಮೀಯ ಸಹೃದಯರೇ, ಇಷ್ಟೊತ್ತು ನಾವು ಗೆಳೆಯ ಗಣೇಶ್ ಅವರ ಮೂಲಕ ಕಾಡು ಮತ್ತು ತೋಪು ಕೃತಿಯ ಗ್ರಹಿಕೆಗಳನ್ನು ಕೇಳಿಸ್ಕೊಂಡು ಭಾಳ ಅದ್ಭುತವಾಗಿ ಅವರು ಮಾತಾಡಿದ್ದಾರೆ. ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ, ಯಾಕೆಂದರೆ ಕೇವಲ ಮೂರು ದಿವಸದಲ್ಲಿ ಆ ಪುಸ್ತಕನ ಪಟ್ಟ ಕೂತ್ಕೊಂಡು ಓದಿ ಇಷ್ಟು ಅದ್ಭುತವಾಗಿ ಅವರು ಅದರ ಇಡೀ ತಿರುಳನ್ನು ಗ್ರಹಿಸಿರೋದಿದೆಯಲ್ವಾ, ಅದು ಭಾಳ ಮುಖ್ಯ. ಇದೇ ಸಹೃದಯತೆ. ಇವತ್ತೇನಾಗಿದೆ ಅಂದರೆ ಮನುಷ್ಯನಿಗೆ ಎರಡಿಲ್ಲ, ಒಂದು ಸೈಲೆನ್ಸ್, ಹಾಗಂದರೆ ಏನು ಅನ್ನೋದೇ ಗೊತ್ತಿಲ್ಲ, ಇನ್ನೊಂದು ಸಹೃದಯತೆ, ಅದು ಇಲ್ಲ. ಅಂಥ ದಿನಗಳಲ್ಲಿ ನಾವಿದ್ದೀವಿ. ಹೀಗಾಗಿ ನಿಶ್ಶಬ್ದವಾಗಿ ಸಹೃದಯತೆಯಿಂದ ಕೇವಲ ಮೂರು ದಿನಗಳಲ್ಲಿ ಈ ಪುಸ್ತಕನ ಓದಿ ಅದರ ತಿರುಳನ್ನು ಬಹಳ ಸವಿಯಾಗಿ ನಮಗೆ ಹಂಚಿಕೊಂಡಿದ್ದಾರೆ. ನನಗಂತೂ ತುಂಬ ಆನಂದ ಆಯಿತು. ಏಕೆಂದರೆ ಒಬ್ಬ ಲೇಖಕನಿಗೆ ಅದಕ್ಕಿಂತ ಇನ್ನೇನು ಬೇಕು ಪ್ರಶಸ್ತಿ. ಇದು 2000 ಪ್ರಕಟ ಆಗಿದ್ದು. HS ವೆಂಕಟೇಶಮೂರ್ತಿಯವರು ಕನ್ನಡಪ್ರಭದಲ್ಲಿ ಅರ್ಧ ಪುಟ ಸ್ಪೆಷಲ್ ಆರ್ಟಿಕಲ್ ಬರೆದಿದ್ದರು, ಹಸಿರು ಓದಿನ ಕಡ್ಡಾಯ ಪಠ್ಯ ಅಂತ, ಕಾಡು ಮತ್ತು ತೋಪು ಕೃತಿಯನ್ನು. ನನಗೆ ಭಾಳ ಸಂತೋಷ ಆಗಿತ್ತಾಗ. ಅದಾದಮೇಲೆ ಸಾರ್ವಜನಿಕ ಚರ್ಚೆ ನಡೆದೇ ಇಲ್ಲ. ನನಗೆ ವೈಯಕ್ತಿಕವಾಗಿ ಜಿ ಎಸ್ ರುದ್ರಪ್ಪನವರು, ಡಾಕ್ಟರ್ ಎಲ್ ಬಸವರಾಜ್ ಅವರು, ವ್ಯಾಸರಾಯ ಬಲ್ಲಾಳ ಅವರು, ಅನಂತಮೂರ್ತಿ ಮತ್ತು ಗಿರೀಶ್ ಕಾರ್ನಾಡ್ ಇವರೆಲ್ಲ ಪತ್ರಗಳು ಬರೆದಿದ್ದಾರೆ. ಅದು ನನಗೆ ತುಂಬ ಖುಷಿ ಕೊಟ್ಟಿದೆ. ಬಟ್ ಇದು ವೈಯಕ್ತಿಕವಾದ್ದು, ನನ್ನ ಮತ್ತು ಅವರ ಸಂಬಂಧ ಮಾತ್ರ. 23 ನಂತರ ಮತ್ತೆ ಒಂದು ಸಾರ್ವಜನಿಕ ವೇದಿಕೆಯನ್ನು ಕಲ್ಪಿಸಿ ಓದುಗ ಕೇಳುಗ ನಮ್ಮ ನಡೆ ಅಂತ ಒಂದು ಕಾರ್ಯಕ್ರಮದಲ್ಲಿ 30 ಸಂವಾದವಾಗಿ ಈ ಕಾಡು ಮತ್ತು ತೋಪನ್ನು ಗೆಳೆಯರು, ನಮ್ಮ ಕೋಲಾರದ ಗೆಳೆಯರು ಆಯ್ಕೆ ಮಾಡಿಕೊಂಡು ಗಣೇಶ್ ಅವ್ರ ಮೂಲಕ ಮಾತಾಡಿಸಿದ್ದು ನಾನು ನಿಜವಾಗಲೂ ಒಂದು ಪ್ರಶಸ್ತಿ ಬಂದಂತೆ ನನಗೆ ಆನಂದವಾಗಿದೆ. ಇಂಥ ಸಮಾರಂಭಕ್ಕೆ ಚಲಪತಿಯವರು, ವೆಂಕಟಾಚಲಪತಿಯವರು, ಮದರ್ ಅರ್ತ್, ನಾನು ತುಂಬ ಗೌರವಿಸುವಂತಹ ವಿಷಯ ಯಾವುದಾದ್ರೂ ಇದ್ದರೆ ಈ ಭೂಮಿಯಲ್ಲಿ ಅದೇನೆ ಮದರ್ ಅರ್ತ್. ನಾನು ಸರ್ವಾಧ್ಯಕ್ಷನಾಗಿ ನಮ್ಮ ಜೆ ಜೆ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಆಯ್ಕೆಯಾಗಿ ಅವಿಭಜಿತ ಕೋಲಾರದ ಸಾಹಿತ್ಯ ಸಮ್ಮೇಳನ ನಡೆದಾಗ ನಾನು ಅವ್ರಿಗೊಂದು ಕೋರಿಕೆ ಮಾಡಿದೆ. ಏನು ಅಂದರೆ, ನನಗೆ ಈ ಮೆರವಣಿಗೆ ಇಷ್ಟ ಇಲ್ಲ, ಅದರ ಬದಲು ಭೂಮಿ ತಾಯಿ ಮದರ್ ಅರ್ತ್ ಈ ಕಾನ್ಸೆಪ್ಟನ್ನು ಮೆರವಣಿಗೆ ಮಾಡೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡೋಕ್ಕಾಗತ್ತಾ ಅಂತ. ಆಗ ನಮ್ಮ ಕಲಾವಿದ ಗೆಳೆಯ ಕಾಳಿದಾಸ್ ಅವರು ಬಿದಿರನ್ನು ಬಳಸಿ ಒಂದು ಗ್ಲೋಬನ್ನು ಮಾಡಿದರು. ಆ ಗ್ಲೋಬನ್ನು ಮಾಡಿ ಅದರ ಮೆರವಣಿಗೆಯನ್ನು ಕೋಲಾರದ ಪ್ರಮುಖ ಬೀದಿಗಳಲ್ಲಿ ಮಾಡಿದ್ವಿ. ನಾನು ನನ್ನ ಮಡದಿ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಬಂದೆ. ಅದರ ಎಫೆಕ್ಟ್ ಹೆಂಗಾಯಿತು ಅಂದರೆ, ನೆಕ್ಸ್ಟು ಮೆರವಣಿಗೆ ಮಾಡುತ್ತಲ್ಲ ಅಧ್ಯಕ್ಷರು, ಆ ಅಧ್ಯಕ್ಷ ಇದು ಹೊಟ್ಟೋಯ್ತು ಅದರ ಎಫೆಕ್ಟು. ಎಲ್ಲರೂ ಕಾಲ್ನಡಿಗೆಯಲ್ಲೇ ಬರೋಕ್ಕೆ ಇಷ್ಟಪಟ್ಟರು. ನಾನು ಯಾಕೆ ಇದನ್ನು ನೆನಪು ಮಾಡಿಕೊಂಡೆ ಅಂದರೆ, ಅದೊಂದು ಭಾಳ ಒಳ್ಳೆಯ ಕಾನ್ಸೆಪ್ಟ್ ಅದು. ಹೌದು ಹೌದು, ಹಾಂ ಮಾಡಿ ಎಲ್ಲ ಒಂದು ಗ್ಲೋಬ್ ಮದರ್ ಅರ್ತ್, ಕೆಳಗಡೆ ಕನ್ನಡ ತ್ರಿಪದಿ, ಜಾನಪದ ತ್ರಿಪದಿ, ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ ಅಂತ ಆ ತ್ರಿಪದಿ ಕೂಡ ಹಾಕಿದ್ವಿ. ನಿಜವಾಗಲೂ ಅದು ಕೋಲಾರದಲ್ಲಿ ತುಂಬ ಚೆನ್ನಾಗಿ ನಡೀತು. ನನಗೆ ಜೆ ಜೆ ನಾಗರಾಜ್ ಅವರು ಒಬ್ಬ ಡ್ರೈವರ್ನೇ ಕೊಟ್ಬಿಟ್ಟಿದ್ರು ನನಗೆ, ಹೊಸಕೋಟೆಯಿಂದ ಇಲ್ಲಿ ಬರೋಕ್ಕೆ ಮತ್ತು ಹೋಗೋಕ್ಕೆ. ಆತ ಮುಸ್ಲಿಂ. ನಾನು ಅದನ್ನ ಕೇಳಿದೆ, ಏನಪ್ಪ ನಿಮಗೇನು ಅನಿಸ್ತು ಅಂತ. ಸರ್, ಕೋಲಾರದಲ್ಲೇ ಇಂಥ ಕಾರ್ಯಕ್ರಮ ನಡೆದಿರಲಿಲ್ಲ ಸರ್, ಇದೇ ಫಸ್ಟ್ ಟೈಮ್ ಸರ್, ತುಂಬ ಚೆನ್ನಾಗಿತ್ತು ಅಂತ ಹೇಳ್ದೆ. ಅದು ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಇಷ್ಟಪಡೋ ರೀತಿಯಲ್ಲಿ ಈ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಉತ್ಸವಗಳು ಮೆರವಣಿಗೆಗಳು ನಡೆಯೋದಾದರೆ ಅಲ್ಲಿಗೆ ಅದು ಸಾರ್ಥಕತೆ ಅಂತ. ನಾನು ಈ ಪುಸ್ತಕನ ರೂಪಿಸಿದಾಗ ನನ್ನ ಮನಸ್ಸಿನಲ್ಲಿ ಏನಿತ್ತು ಅನ್ನೋದನ್ನು ಹೇಳ್ಬಿಡ್ತೀನಿ. ಯಾಕೆಂದರೆ ಕನ್ನಡದಲ್ಲಿ ವಿಚಾರ ಸಾಹಿತ್ಯ ಅನ್ನೋದು ಒಂದು ಅಲಕ್ಷಿತ ಪ್ರಕಾರ. ವಿಚಾರ ಸಾಹಿತ್ಯ, ನಾನು ಕಾವ್ಯ ಅಥವಾ ನಾಟಕ, ಕತೆ, ಕಾದಂಬರಿ, ವಿಮರ್ಶೆ, ಇವುಗಳ ಸಂಶೋಧನೆ ಇವುಗಳ ಕುರಿತು ನಾನು ಹೇಳ್ತಾ ಇಲ್ಲ. ವಿಚಾರ ಸಾಹಿತ್ಯ, ರ್ಯಾಷನಲ್ ಲಿಟ್ರೇಚರ್, ಇದು ಒಂದು ಅಲಕ್ಷಿತ ಪ್ರಕಾರ ವಿಚಾರ ಸಾಹಿತ್ಯ.
ನಾನು ಇದನ್ನೇ ಆಯ್ಕೆ ಮಾಡ್ಕೊಂಡೆ ನಾನು ಏನಾದರೂ ಸಾಧನೆ ಮಾಡಿದ್ರೆ ವಿಚಾರ ಸಾಹಿತ್ಯದಲ್ಲೇ ಮಾಡಬೇಕು ಅಂತ ನಾನು ದೃಢವಾದ ಒಂದು ಸಂಕಲ್ಪ ಇಟ್ಕೊಂಡೆ ನನ್ನ ವಿದ್ಯಾಗುರುಗಳಾದ ಡಾಕ್ಟರ್ ಜಿ ಎಸ್ ಶೂರುದ್ರಪ್ಪನವರು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ವಿಚಾರ ಸಾಹಿತ್ಯವನ್ನು ಪದವಿ ತರಗತಿಗಳಿಗೆ ಪಠ್ಯವಾಗಿ ರೂಪಿಸಿದರು ಬೆಂಗಳೂರು ಯೂನಿವರ್ಸಿಟಿಯಲ್ಲೇ ಅದಾಗಿತ್ತು ಅವರು ಹಾಕಿಕೊಟ್ಟ ಮಾದರಿ ಎಷ್ಟು ಚೆನ್ನಾಗಿ ನಡೆಯಿತು ಅಂತಂದ್ರೆ ಇತರ ವಿಶ್ವವಿದ್ಯಾಲಯಗಳು ಕೂಡ ವಿಚಾರ ಸಾಹಿತ್ಯವನ್ನು ಒಂದು ಪಠ್ಯವನ್ನಾಗಿ ಪದವಿ ತರಗತಿಗಳಿಗೆ ಇಟ್ಟರು ಕನ್ನಡದಲ್ಲಿ ವಿಚಾರ ಸಾಹಿತ್ಯ ಅಂದರೆ ನಮಗೆ ನೆನಪು ಬರುವ ಮೊದಲ ಕೃತಿಗಳು ಒಂದು ಕುವೆಂಪುದು ಇನ್ನೊಂದು ಶಿವರಾಮ ಕಾರಂತರದು ಕುವೆಂಪು ಅವರ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಇದು ಕನ್ನಡದ ಪ್ರಪ್ರಥಮ ವಿಚಾರ ಸಾಹಿತ್ಯ ಕೃತಿ ಆಗ ಕುವೆಂಪು ಅವರಿಗೆ 22 ವರ್ಷ ಅಷ್ಟೇ ಇದು ಪ್ರಕಟ ಆದಾಗ ಅದು ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಕಟ ಆಗಿದೆ 1945 ರಲ್ಲಿ ಪ್ರಕಟ ಆಗಿದೆ 2 ವರ್ಷ ಮುಂಚೆ 46 ರಲ್ಲಿ ಶಿವರಾಮ ಕಾರಂತರ ಕೃತಿ ಪ್ರಕಟ ಆಯಿತು ಬಾಳ್ವೆಯೇ ಬೆಳಕು ಬುದ್ಧಿಸಂನ ತತ್ವವನ್ನು ಎತ್ತಿ ಹಿಡಿಯುವ ಕೃತಿ ಅದು ಬೌದ್ಧ ತಾತ್ವಿಕತೆ ಅಂತ ನಾವೇನು ಕರೀತೀವಿ ಏಕೆಂದರೆ ನಾವೆಲ್ಲ ಹೆಚ್ಚು ಸ್ವರ್ಗ ನರಕ ಪರಲೋಕ ಈ ರೀತಿಯ ಜಗತ್ತಿನಲ್ಲಿ ಮುಳುಗೋದಂತ ಆದರೆ ನೀವು ಆ ಕೃತಿ ಓದಿ ನೋಡಿ ಬಾಳ್ವೆಯೇ ಬೆಳಕು ಹೀಗಾಗಿ ಬೌದ್ಧ ತಾತ್ವಿಕತೆಯ ಒಂದು ಕೃತಿ ಅದು ಅದು ವಿಚಾರ ಸಾಹಿತ್ಯವೇ ಅದನ್ನು ಒಂದು ಸತಿ ಪಠ್ಯವಾಗಿಟ್ಟಾಗ ಬಹಳಷ್ಟು ಜನ ಕನ್ನಡ ಮೇಷ್ಟ್ರುಗಳ ಅಸಹನೆ ಏನು ಗೊತ್ತಾ ಇದನ್ನು ಯಾಕಾದರೂ ಇಟ್ಟಿದ್ದಾರೋ ಇದನ್ನು ಪಾಠ ಮಾಡೋದು ಹೆಂಗೆ ಅಂತ ಏಕೆಂದರೆ ಅವರಿಗೆ ಪದ್ಯಗಳಿರಬೇಕು ಅದು ಮಕ್ಕಳಿಗೆ ಅರ್ಥ ಆಗಬಾರ್ದು ಇವರು ಓದ್ಬಿಟ್ಟು ತಮ್ಮ ವಿದ್ವತ್ ವಿಲಾಸವನ್ನು ಪ್ರದರ್ಶನ ಮಾಡಬೇಕು ಈ ವಿಚಾರ ಸಾಹಿತ್ಯದಂಥ ಕೃತಿಗಳು ಯಾಕಾದರೂ ಇಟ್ಟರು ಅಂತ ಜೊತೆಗೆ ಎಷ್ಟೋ ಸತಿ ಕುವೆಂಪು ಮತ್ತು ಕಾರಂತರ ವಿಚಾರಗಳು ಹೆಂಗಿರ್ತವೆ ಅಂದರೆ ನಾವು ಯಾವುದನ್ನು ಸಾರ್ವಜನಿಕ ಧರ್ಮ ಪಬ್ಲಿಕ್ ರಿಲಿಜನ್ ಅಂತ ಕರಿತೀವೋ ಅದಕ್ಕೆ ವಿರುದ್ಧವಾಗಿರ್ತವೆ ಹೀಗಾಗಿ ಅದನ್ನು ಒಪ್ಕೊಂಡಿರೋಂಥ ಮೇಷ್ಟ್ರುಗಳು ಅದ್ರ ವಿರುದ್ಧ ಹೆಂಗೆ ಪಾಠ ಮಾಡ್ತಾರೆ ಇದು ಬಂದರೆ ಕಷ್ಟ ಅದರಿಂದ ವಿಚಾರ ಸಾಹಿತ್ಯ ಒಂದು ಅಲಕ್ಷಿತ ಸಾಹಿತ್ಯ ಪ್ರಕಾರ ಇದು ಕುವೆಂಪು ಮತ್ತು ಕಾರಂತರಿಂದ ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಾರಂಭ ಆಯಿತು ಆನಂತರ ಇದು ಮತ್ತೆ ಒಂದು ರೀತಿ ಸುಪ್ತವಾಗಿ ಲೇಖಕರ ಬರವಣಿಗೆಗಳಲ್ಲಿ ಬರ್ತಾ ಇತ್ತಷ್ಟೆ ಆದರೆ ಅದೇ ಪ್ರಮುಖವಾಗಿ ವಿಚಾರ ಸಾಹಿತ್ಯವನ್ನೇ ಪ್ರಮುಖವಾಗಿಟ್ಕೊಂಡು ಕೃತಿಗಳನ್ನು ಬರೆಯುವ ಕ್ರಮ ಕನ್ನಡದಲ್ಲಿ ಇರಲೇ ಇಲ್ಲ ನಾನು ಕುವೆಂಪು ಮತ್ತು ಕಾರಂತರನ್ನೇ ಮಾದರಿಯಾಗಿಟ್ಕೊಂಡು ಮೊದಲ ಕೃತಿ ನಿರ್ಬೀಜೀಕರಣದ ವಿರಾಟ್ ಸ್ವರೂಪ ಬರೆದೆ ಅದು ಎಂಥ ಕೃತಿ ಅಂದರೆ ಈ ಮರುಮೊಳಕೆ ಒಡೆಯದ ತಳಿಗಳನ್ನು ಕುರಿತಂಥ ಒಂದು ಪುಸ್ತಕ ಅದು ಮರುಮೊಳಕೆ ಒಡೆಯದ ತಳಿಗಳು ನಮ್ಮ ಗೆಳೆಯ ಸೋಮಶೇಖರ್ ಜಿ ಕೆ ವಿ ಕೆನಲ್ಲಿದ್ದರು ಪ್ರೊಫೆಸರ್ ಆಗಿ ಅವ್ರು ನನಗೊಂದು ಮಾತು ಹೇಳಿದರು ಇದು ನೀವು ಸ್ವಲ್ಪ ಎಲಾಬ್ರೇಟ್ ಮಾಡಿ ನಮಗೆ ಸಬ್ಮಿಟ್ ಮಾಡಿಬಿಟ್ಟಿದ್ರೆ ಯೂನಿವರ್ಸಿಟಿಗೆ ನಿಮ್ಗೆ ಡಾಕ್ಟ್ರೇಟ್ ಕೊಡ್ತಾಯಿದ್ದೀನಿ ಅಂತ ಹೋಗಲಿ ಬಿಡಿ ನೀವು ಇಷ್ಟಪಟ್ರಲ್ಲ ನನ್ನ ಶ್ರಮ ಸಾರ್ಥಕ ಆಯಿತು ಅಂತ ಸೋಮಶೇಖರಿಗೆ ನಾನು ಹೇಳಿದ್ದೆ ನಿರ್ಬೀಜೀಕರಣದ ವಿರಾಟ್ ಸ್ವರೂಪ ಅದಾದಮೇಲೆ ಕಾಡು ತೋಪು ಮಾಡಿದೆ ಕಾಡು ತೋಪು ಕೂಡ ವಿಚಾರ ಸಾಹಿತ್ಯದ ಕೃತಿ ಅದು ಅದಾದಮೇಲೆ ಹಸಿರು ಪಿರಮಿಡ್ ಮಾಡಿದೆ ಅದು ಕೂಡ ವಿಚಾರ ಸಾಹಿತ್ಯದ ಕೃತಿಯೇ ಈ ಮೂರು ವಿಚಾರ ಸಾಹಿತ್ಯದ ಕೃತಿಗಳು ಅದರಲ್ಲಿ ಈಗ ಗಣೇಶ್ ಅವರು ಕಾಡು ಮತ್ತು ತೋಪನ್ನು ಕುರಿತು ಮಾತಾಡಿದರು ಇನ್ನೂ ಯಾರ್ಯಾರು ಬರೆದಿದ್ದಾರೆ ಅದನ್ನೆಲ್ಲ ನಾವು ಸ್ವಲ್ಪ ಇದು ಮಾಡಬೇಕು ತೇಜಸ್ವಿ ಕೂಡ ಬರ್ತಾರೆ ಇದರಲ್ಲಿ ತೇಜಸ್ವಿ ಅವರ ಎಷ್ಟೋ ಕೃತಿಗಳು ವಿಚಾರ ಸಾಹಿತ್ಯದ ಕೃತಿಗಳೇ ಆಗಿದೆ ಹೊಸ ವಿಚಾರಗಳು ಅಂತ ಒಂದು ಪುಸ್ತಕ ಇದೆ ನೋಡಿ ಅವರ ಕೃತಿ ಅದು ತುಂಬ ಮುಖ್ಯವಾದ ಹೊಸ ವಿಚಾರಗಳು ವಿಮರ್ಶೆಯ ವಿಮರ್ಶೆ ಅದು ಕೂಡ ಅಷ್ಟೇ ಒಟ್ಟಿನಲ್ಲಿ ನಾನು ಹೇಳೋದು ವಿಚಾರ ಸಾಹಿತ್ಯ ತುಂಬ ಅಗತ್ಯ ಯಾಕೆ ಅಂತ ಅಂದರೆ ಈ ಸಾಮಾನ್ಯ ಜನರಲ್ಲಿ ಒಂದು ಪ್ರಜ್ಞೆ ಇದೆ ಜನತಾ ಪ್ರಜ್ಞೆ ಅಂತ ಕರೀತಾರೆ ಕುವೆಂಪು ಅದನ್ನು ಜನತಾ ಪ್ರಜ್ಞೆ ಯಾವಾಗಲೂ ಕೂಡ ಸಮೂಹ ಸನ್ನಿಗೆ ಬದ್ಧವಾಗಿರುತ್ತೆ ಸಮೂಹ ಸನ್ನಿ ಅಂತ ಅಂದರೆ ಏನು ಅನ್ನೋದನ್ನು ಕನ್ನಡದ ಒಂದು ಗಾದೆ ತುಂಬ ಚೆನ್ನಾಗಿ ಹೇಳಿದೆ ಇದನ್ನು ಅಲ್ಲಮ ಪ್ರಭು ತನ್ನ ವಚನದಲ್ಲಿ ಬಳಸ್ಕೊಂಡಿದ್ದಾರೆ ಜನ ಮರುಳೋ ಜಾತ್ರೆ ಮರುಳೋ ಎಂಬಂತೆ ಎಲ್ಲರೂ ಪೂಜಿಸಿ ಏನನ್ನೂ ಕಾಣದೆ ಲಯವಾಗಿ ಹೋದರು ಗುಹೇಶ್ವರ ಅಂತ ಅಲ್ಲಮ್ಮ ಹೇಳ್ತಾನೆ ಜನ ಮರುಳೋ ಜಾತ್ರೆ ಮರುಳೋ ಎಂಬಂತೆ ಇದೇ ಸಮೂಹ ಸನ್ನಿ ಈ ಸಮೂಹ ಸನ್ನಿಗೆ
ಒಳಗಾಗದೆ ಇರಬೇಕಾದ್ರೆ ನಮ್ಮಲ್ಲಿ ಆತ್ಮಶ್ರೀಗಾಗಿ ನಿರಂಕುಶಮತಿ ಇರಬೇಕು. ಇದೇ ಇದನ್ನು ಹೇಳೋದೇ ವಿಚಾರ ಸಾಹಿತ್ಯ ಅಂತ. ವಿಚಾರ ಸಾಹಿತ್ಯದ ಮೂರು ಕೃತಿಗಳನ್ನು ನಾನು ನನ್ನ ಆರಂಭದಲ್ಲಿ ನಾನು ಮಾಡಿದೆ. ಇದು ಒಂದು ದೃಷ್ಟಿಯಿಂದ ಹಸಿರು ಸಾಹಿತ್ಯ ಕೂಡ, ಗ್ರೀನ್ ಲಿಟ್ರೇಚರ್ ಅಂತಲೂ ಕೂಡ ಕರಿಬೋದು, ಗ್ರೀನ್ ರೀಡಿಂಗ್ ಅಂತಲೂ ಕೂಡ ಕರಿಬೋದು. ಆಮೇಲೆ ಕೆಲವು ಲೇಖನಗಳನ್ನು ರೂಪಿಸುವಾಗಂತೂ ನನ್ನ ಕನ್ನಡ ಮೇಷ್ಟ್ರು, ನಾನು ಸೈನ್ಸ್ ಓದಿದ್ದು ಎಸ್ ಎಲ್ ಸಿಗೆ ಲಾಸ್ಟು, ಆಮೇಲೆ ನಾನು ಸೈನ್ಸ್ ಓದಿದ್ದೇ ಇಲ್ಲ. ಆದರೆ ಇದು ಎಲ್ಲ ಗ್ರೀನ್ ರೀಡಿಂಗು, ಎಸ್ಪೆಷಲಿ ಎನ್ವೈರನ್ಮೆಂಟಲ್ ಅವೇರ್ನೆಸ್ ಮತ್ತು ಎಕಾಲಜಿ ಇದಕ್ಕೆ ಸಂಬಂಧಪಟ್ಟಂಥವು. ಈಗ ಅಂಥ ಲೇಖನಗಳು ಬರೆದಾಗ ನನಗೆ ಕೋಲಾರದಲ್ಲಿ ಯಾರು ಸಿಗ್ತಾರೆ? ನನಗೆ ಇಲ್ಲಿ ಶಾಸ್ತ್ರಿ ಮಿಸ್ಸೆಸ್ ಬಂದಿದ್ದಾರೆ, ವಿ ಎಸ್ ಎಸ್ ಶಾಸ್ತ್ರಿಯವರ ಹತ್ರ ಕೂತ್ಕೊಂಡು ನಾನೊಂದು ಲೇಖನವನ್ನು ಓದ್ದೆ, ಬೆಳಕಿನ ಸಿರಿ ಅಗ್ಗಿಜರಿ. ಇದರ ಮೊದಲ ಶ್ರೋತೃ ವಿ ಎಸ್ ಎಸ್ ಶಾಸ್ತ್ರಿ. ಅವರು ಓದ್ಬಿಟ್ಟು ಅದ್ಭುತ ಅನ್ನು, ಯಾವ ಮಾರ್ಪಾಟುಗಳು ಹೇಳಲಿಲ್ಲ. ಕೆಲವು ವಿಷಯಗಳು ನನಗೆ ಗೊತ್ತಿರಲಿಲ್ಲ, ನಿಮ್ಮಿಂದ ನಾನು ತಿಳ್ಕೊಂಡೆ, ತುಂಬ ಚೆನ್ನಾಗಿದೆ ಅಂತ ಅಂದರು. ಆಮೇಲೆ ನಾನು ಅದನ್ನು ಪ್ರಜಾವಾಣಿಗೆ ಕಳಿಸಿದ್ದು, ಏಕ್ದಮ್ ನಾನು ಪ್ರಜಾವಾಣಿಗೆ ಕಳಿಸ್ಲಿಲ್ಲ. ಅಂದರೆ ಇಲ್ಲಿ ನಾನು ಯಾಕೆ ಈ ಪ್ರಸಂಗವನ್ನು ಇಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ನನ್ನ ಎಲ್ಲ ಲೇಖನಗಳ ಹಿಂದೆ ನನ್ನ ಗೆಳೆಯರಿದ್ದಾರೆ, ನನ್ನ ಹೆಂಡತಿ ಇದ್ದಾಳೆ. ಯಾಕೆಂದರೆ ಇಡೀ ಪುಸ್ತಕ ಕಾಡು ಮತ್ತು ತೋಪು ನನ್ನೊಬ್ಬನ ಪುಸ್ತಕ ಅಲ್ಲ ಅದು. ಅದನ್ನ ಗಣೇಶ್ ಕೂಡ ಹೇಳಿದರು, ಅಗನಾಗ್ ಗೆಳೆಯರ ಪುಸ್ತಕ ಇದು ಅಂತ. ಅದು ಸತ್ಯ, ಅದು ಅಗನಾಗ್ ಗೆಳೆಯರು ಇಲ್ಲದೆ ಇದ್ದಿದ್ರೆ ಆ ಪುಸ್ತಕ ಹುಟ್ತಾನೇ ಇರಲಿಲ್ಲ, ಅಷ್ಟು ಮಾತ್ರ ಹೇಳ್ಬೋದು. ಕೊನೆಯದಾಗಿ ನಾನು ಮೂರೇ ಮೂರು ಸಂಗತಿಗಳನ್ನು ನಿಮಗೆ ಪ್ರಸ್ತಾಪ ಮಾಡ್ತೀನಿ. ಅದು ನಿಸರ್ಗಕ್ಕೆ ಸಂಬಂಧಪಟ್ಟಿದ್ದು. ಯಾಕೆ ಅಂದರೆ ಈ ಪುಸ್ತಕದ ಮಹತ್ವ ಏನು ಅಂದರೆ, ನಾವು ಯಾವುದನ್ನು ಮರೆತಿದ್ದೇವೋ ಅದನ್ನು ಮತ್ತೆ ಜ್ಞಾಪಿಸುವನು. ಅದನ್ನು ಗಣೇಶ್ ಹೇಳಿದ್ದಾರೆ, ಆ ಮರೆತಿರುವ ಸಂಗತಿಯನ್ನು ಮತ್ತೆ ಬದುಕುವ ಕಾರಣಕ್ಕಾಗಿ ಮೂರು ಸಂಗತಿಗಳನ್ನು ಹೇಳ್ತಾನೆ. ಒಂದು ಮೀನು, ನೀವು ಮೀನನ್ನು ಗಮನಿಸಿ, ಎಲ್ಲಿ ಮೀನುಗಳು ಈಜಾಡ್ತಾ ಇರ್ತಾವೋ ಆ ನೀರು ಬಹುಮಟ್ಟಿಗೆ ಶುದ್ಧವಾಗಿರುತ್ತೆ. ಮೀನುಗಳಿಲ್ಲದೇ ಇದ್ದರೆ ನೀವು ಡೌಟ್ ಪಡಬೇಕು. ಇವಾಗ ಉದಾಹರಣೆಗೆ ಕೆ ಸಿ ವ್ಯಾಲಿ ನೀರು ಬಿಟ್ಟಿದ್ದಾರೆ, ಕೊಕ್ಕರೆಗಳು ಕೂಡ ಬರ್ತಾಯಿಲ್ಲ. ಯಾಕೆ ನೋಡಿ, ನಮ್ಮ ಸಹಜೀವಿಗಳು ನಮಗಾಗಿ ಹೇಗೆ ನೀವಿಲ್ಲಿ ಬದುಕಬಹುದು ಅನ್ನೋದಕ್ಕೆ ಗ್ರೀನ್ ಸರ್ಟಿಫಿಕೇಟ್ ಕೊಡ್ತಾ ಇದೆ ಅವರು. ಹೌದು, ಕ್ಯಾಟ್ಫಿಶ್ ಅಲ್ವಾ ಅದೇ ಇರಲಿ. ಅಂದರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ್ದು, ನಾವು ಯಾವುದನ್ನು ಬಯೋಡೈವರ್ಸಿಟಿ ಅಂತ ಸಸ್ಯಗಳನ್ನಾಗಲಿ ಪ್ರಾಣಿಗಳನ್ನಾಗಲಿ ನಾವು ಗುರುತಿಸ್ತೀವೋ ಅವು ನಮಗೆ ನೀವಿಲ್ಲಿ ಬದುಕಬಹುದು ಅಂತ ಹೇಳುವ ಸರ್ಟಿಫಿಕೇಟ್. ಅದನ್ನು ನಾವು ಕಳ್ಕೊಂಬಿಟ್ಟಿದ್ದೀವಿ. ಬೆಂಗಳೂರಲ್ಲಂತೂ ನನ್ನ ಬಾಲ್ಯದಲ್ಲಿ ಭಾಳ ರಿಚ್ ಬಯೋಡೈವರ್ಸಿಟಿ ಬೆಂಗಳೂರು, ಅದು ಬೆಂದಕಾಳೂರು ಅಂತಲೇ ಹೇಳ್ತೀನಿ. ಮಿಂಚು ಹುಳು, ಮೀನು, ಏಡಿಕಾಯಿ ಎಷ್ಟು ಇತ್ತು ಗೊತ್ತಾ ಜೀವಿಗಳು, ಅವೆಲ್ಲವೂ ನಾಶ ಆಗೋಯ್ತು. ಪ್ರಸನ್ನ ಥಿಯೇಟ್ರ್ ಪೊಲೀಸ್ ಕಾಲೋನಿಯಲ್ಲಿ ನಾನು ಬೆಳೆದಿದ್ದು, ನನ್ನ ಸುತ್ತಮುತ್ತ ಪೊಲೀಸ್ ಕಾಲೋನಿ ಬಿಟ್ಟರೆ ಇನ್ನೆಲ್ಲ ಕಾಡೆ. ಎಷ್ಟು ರಣಹದ್ದುಗಳಿತ್ತು, ಹಸು ಎಮ್ಮೆ ಇವುಗಳನ್ನೇನಾದರೂ ತಗೊಂಡೋದ್ರೆ ಅದನ್ನು ಕತ್ತರಿಸಿದ ಮೇಲೆ ಉಳಿದ ಭಾಗಗಳನ್ನು ತಿನ್ನೋದಕ್ಕೆ ರಣಹದ್ದುಗಳು, ಬೋಳು ತಲೆಯ ರಣಹದ್ದುಗಳು ಬರ್ತಾಯಿದ್ವು. ಅವು ಬಂದು ಅವು ಇಳಿಯೋದೇ ಒಂದು ಅದ್ಭುತ, ಒಳ್ಳೆ ವಿಮಾನ ಇಳಿದಂಗೆ. ಆಮೇಲೆ ಹಾರಬೇಕಾದ್ರೂ ಅವು ತಕ್ಷಣ ಹಾರಕ್ಕಾಗ್ತಾ ಇರಲಿಲ್ಲ, ನಡ್ಕೊಂಡೋಗಿ ಆಮೇಲೆ ಹಾರೋದು. ಅದು ಇದನ್ನೆಲ್ಲ ನಾವು ನೋಡಿದ್ದೀವಿ ಪ್ರಸನ್ನ ಟಾಕೀಸ್ ಹತ್ರ. ಇವತ್ತು ಅವು ಯಾವುದು ಆ ರಿಚ್ ಬಯೋಡೈವರ್ಸಿಟಿಯೇ ಇಲ್ಲ. ಅಂದರೆ ಅವುಗಳಿಲ್ಲದ ಜಾಗದಲ್ಲಿ ಕ್ರಿಮಿಕೀಟಗಳಿರ್ಬೋದು, ಪಕ್ಷಿ ಪ್ರಾಣಿಗಳಿರ್ಬೋದು, ಅವುಗಳಿಲ್ಲದ ಜಾಗದಲ್ಲಿ ಮನುಷ್ಯ ಕೂಡ ಆರೋಗ್ಯವಾಗಿರಲಾರ. ಈ ಸತ್ಯವನ್ನು ಹೇಳೋದಕ್ಕಾಗಿಯೇ ಈ ಪುಸ್ತಕ ಬರೆದಿರೋದು. ಅಷ್ಟೇ, ಒಂದೇ ಮಾತಿನಲ್ಲಿ ನಾನು ಹೇಳ್ತಾ ಇದ್ದೇನೆ. ಮೀನು ತನ್ನ ಪರಿಸರವನ್ನು ಭಾಳ ಶುಭ್ರವಾಗಿ ಇಟ್ಕೊಳ್ಳುತ್ತೆ. ನೀವು ಎಂಜಲೇನಾದರೂ ಉಗಿದ್ಬಿಟ್ರೆ ಮೂರ್ನಾಲ್ಕು ಎಷ್ಟು ಅಲ್ಲಿ ಎಷ್ಟಿರುತ್ತೆ ಆ ಮೀನುಗಳು ಬಂದು ಮುತ್ಕೊಂಡ್ಬಿಡ್ತವೆ, ಅದನ್ನು ತಿಂದ್ಬಿಡ್ತವೆ. ಅದು ನ್ಯಾಚುರಲ್. ಆದರೆ ಮನುಷ್ಯ ತನ್ನ ಸುತ್ತಮುತ್ತಲ ಪರಿಸರವನ್ನು ಶುಭ್ರವಾಗಿ ಇಟ್ಕೊಂಡಿದ್ದಾನ? ಹೌದು, ಇಟ್ಕೊಂಡಿದ್ದಾನೆ. ನೀವು ಹರಪ್ಪ ಮೊಹೆಂಜೊದಾರೊ ನಾಗರಿಕತೆಯನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇತರ ಪ್ರಾಚೀನ ನಾಗರಿಕತೆಗಳಲ್ಲಿ ಇಲ್ಲದ ಒಳಚರಂಡಿ ವ್ಯವಸ್ಥೆ, ಮಹಾಸ್ನಾನಘಟ್ಟ, ಮಹಾಕಣಜ,
ಹರಪ್ಪ ಮಹೆಂಜೊದಾರೋದಲ್ಲಿ ಸಿಕ್ಕಿದೆ ಅಂದ್ರೆ ತಿಳ್ಕೊಳ್ಳಿ ಎಷ್ಟು ನಿಸರ್ಗ ಸ್ನೇಹಿಗಳು ಮತ್ತು ಪರಿಸರವನ್ನ ಒಂದು ಜೀವಂತವಾಗಿ ಇಟ್ಕೊಂಡಿದ್ದವರು ಭಾರತೀಯರು ಅನ್ನೋದಕ್ಕೆ ಹರಪ್ಪ ಮಹೆಂಜೊದಾರೋ ಒಳ್ಳೆ ಉದಾಹರಣೆ ಆದ್ರೆ ಇವತ್ತು ಬಹುಶಃ ನಮ್ಮ ಪರಿಸರವನ್ನ ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀವಿ ಅನ್ನೋದಕ್ಕೆ ಭಾರತೀಯರು ಒಳ್ಳೆ ಉದಾಹರಣೆ ಆಗಬಹುದು ಆಧುನಿಕ ಭಾರತೀಯರು ಹೀಗಾಗಿ ಮೀನಿನಿಂದ ನಾವು ಪಾಠ ಕಲಿಬೇಕು ಮೀನು ನಮ್ಮ ಗುರು ಆಗಬೇಕು ನಂಬರ್ 1 ಎರಡನೇದು ಈ ದೀಪದ ಹುಳುಗಳು ಮಳೆಗಾಲದಲ್ಲಿ ಇವೆಲ್ಲ ನೋಡಿರಬಹುದು ಅವು ದೀಪದ ಆಕರ್ಷಣೆಗೆ ಒಳಗಾಗುತ್ತವೆ ಹೋಗಿ ದೀಪಕ್ಕೆ ಮುತ್ತಿಗೆ ಹಾಕುತ್ತವೆ ಮುತ್ತಿಗೆ ಹಾಕಿ ಅದಕ್ಕೆ ರೌಂಡ್ ಹೊಡೆದು ಹೊಡೆದು ತನ್ನ ರೆಕ್ಕೆಗಳನ್ನು ಸುಟ್ಟುಕೊಂಡು ದಪ್ಪ ಅಂತ ಬಿದ್ದಾಗುತ್ತೆ ಯಾಕೆಂದ್ರೆ ಆ ಲೈಟಲ್ಲಿ ಶಾಖ ಇರುತ್ತೆ ಆ ಶಾಖದಿಂದಾಗಿ ರೆಕ್ಕೆ ಉದುರೋಗುತ್ತೆ ರೆಕ್ಕೆ ಉದುರಿದ ದೀಪದ ಹುಳುಗಳು ಕೆಳಗಡೆ ಬಿದ್ದು ಒದ್ದಾಡ್ತಾ ಇರ್ತವೆ ಇದನ್ನೆಲ್ಲ ನೀವು ನೋಡಿರ್ತೀರಿ ಮನುಷ್ಯರು ಅಷ್ಟೇ ತಮ್ಮ ನಿಸರ್ಗ ಸಹಜ ಪ್ರೀತಿಯನ್ನು ಕಳ್ಕೊಂಡ ರೆಕ್ಕೆ ಕಳೆದುಕೊಂಡ ಹುಳುಗಳ ಮನುಷ್ಯರು ನಾಗರಿಕರು ಹೀಗಾಗಿ ನಾವು ತುಂಬ ಯೋಚನೆ ಮಾಡಬೇಕು ಮಿಂಚು ಹುಳುವನ್ನು ಗಮನಿಸಿ ಅಗಾಧವಾದ ಅಂಧಕಾರದಲ್ಲಿ ಮಿಂಚು ಹುಳು ತಾನೇ ಒಂದು ದೊಂದಿಯಾಗಿ ಹಾರುತ್ತಾ ಹೋಗುತ್ತದೆ ಇದು ನಮಗೆ ಗುರು ಆಗಬೇಕು ಅಂದ್ರೆ ಒಂದು ಮಿಂಚು ಹುಳು ನಮಗೆ ಒಂದು ಮೀನು ಗುರು ಆಗಬೇಕು ಮಿಂಚು ಹುಳು ಗುರು ಆಗಬೇಕು ನಾನು ನಂಗ್ಲಿ ಕೆರೆ ತುಂಬಿದಾಗ ಸಾಮಾನ್ಯವಾಗಿ ಅರ್ಧರಾತ್ರಿನಲ್ಲಿ ಒಂದು 11:30 12 ಗಂಟೆ ಹಾಗೆ ಆ ಕೆರೆ ಕಟ್ಟೆ ಕಡೆ ಈಗಲೂ ಹೋಗ್ತೀನಿ ನಾನು ಕೆರೆ ತುಂಬಿದೆ ಅಂತ ಅಂದಾಗ ಯಾಕೆ ಅಂದ್ರೆ ಉಣಸುಲು ಉಣಸುಲು ಅಂತ ಒಂದು ಮೀನು ಆಮೇಲೆ ಜಲ್ಲಲು ಅದು ಒಂದು ಮೀನೆ ಅವು ಬಂಡೆ ಹತ್ತಿಕೊಂಡು ಕೆರೆಗೆ ಹೋಗ್ತವೆ ಏಟಿಯಿಂದ ಅಂದ್ರೆ ಹೊಳೆಯಿಂದ ಬಂದು ಬಂಡೆ ಹತ್ತಿಕೊಂಡು ಕೆರೆ ಒಳಕ್ಕೆ ಹೋಗ್ತವೆ ಇದು ನಿಮ್ಗೆ ಕಾಣೋದು ಅಗಲತ್ತಲ್ಲ ರಾತ್ರಿ ಹೊತ್ತಲ್ಲ ಹೀಗಾಗಿ ರಾತ್ರಿ ಹೊತ್ತು ಬ್ಯಾಟರಿ ಹಾಕ್ಕೊಂಡು ನಾವು ಅಲ್ಲಿ ಕೂತ್ಕೊಂಡು ನೋಡಿದ್ದೀವಿ ನಾವು ನಿಜವಾಗ ಅದು ಎಷ್ಟು ಚೆನ್ನಾಗಿ ರಾಕ್ ಕ್ಲೈಂಬಿಂಗ್ ಮಾಡ್ತಾವೆ ಗೊತ್ತಾ ಆಮೇಲೆ ನ್ಯಾಷನಲ್ ಜಿಯೋಗ್ರಫಿ ಚಾನಲ್ ಅಂತೂ ಸಾಲ್ಮನ್ ಈಲ್ ಇಂಥ ಮೀನುಗಳು ಹೇಗೆ ಹೋಗ್ತವೆ ಅನ್ನೋದನ್ನು ಪ್ರತ್ಯಕ್ಷ ಗ್ರೀನ್ ಚಾನಲ್ಸ್ನಲ್ಲಿ ನೋಡಿದ್ದೀನಿ ಇದರ ಬಗ್ಗೆ ತೇಜಸ್ವಿ ಕೂಡ ಬರೆದಿದ್ದಾರೆ ಪ್ರವಾಹದ ವಿರುದ್ಧ 10 ಮೀನುಗಳು ಹೇಗೆ ಹೋಗ್ತವೆ ಅನ್ನೋದನ್ನು ಕುರಿತು ತೇಜಸ್ವಿ ಭಾಳ ಚೆನ್ನಾಗಿ ಬರೆದಿದ್ದಾರೆ ಕುವೆಂಪು ಈ 10 ಮೀನು ಅನ್ನೋ ಪದ ಕುವೆಂಪು ಅವರದ್ದು ನಾನು ಮೊದಲು ಓದಿದಾಗ 10 ಫಿಶ್ ಅಂತ ತಿಳ್ಕೊಂಬಿಟ್ಟಿದ್ದೆ 10 ಮೀನು ಅಂದರೆ 10 ಫಿಶ್ ಅಂತ ಆಮೇಲೆ ಓದ್ತಾ ಓದ್ತಾ ಗೊತ್ತಾಯಿತು ಕ್ಲೈಂಬಿಂಗ್ ಫಿಶ್ ಅದು ಅಲ್ಲಿ 10 ಅಂದರೆ ಹತ್ತುವುದು ಪ್ರವಾಹದ ವಿರುದ್ಧ ಬಂಡೆಗಳನ್ನು ಕಟ್ಟೆಗಳನ್ನು ಹತ್ಕೊಂಡು ಹತ್ಕೊಂಡು ಹೋಗುವ ಮೀನುಗಳೇ 10 ಮೀನುಗಳು ಇದು ಕೂಡ ನಮಗೆ ಪಾಠ ಆಗಬೇಕು ಯಾಕೆಂದರೆ ನಾವೆಲ್ಲ ಸಮೂಹ ಸನ್ನಿಗೆ ಒಳಗಾಗಿ ಕಸ ಕಡ್ಡಿಗಳಂತೆ ಕೊಚ್ಕೊಂಡು ಹೋಗ್ತಾ ಇರ್ತೇವೆ ಹಾಗಾಗಬಾರ್ದು ಸಮೂಹ ಸನ್ನಿಗೆ ಒಳಗಾಗಬಾರ್ದು ಎದುರೀತ ಎದುರೀಜು ತುಂಬ ಅಗತ್ಯ ನಮಗೆ ಯಾಕೆಂದರೆ ನಾವೆಲ್ಲ ಜೀವ ಇರುವಂಥವ್ರು ಕಸ ಕಡ್ಡಿಗಳಲ್ಲ ಜೀವ ಇರುವ ನಾವು ಕಸಕಡ್ಡಿಗಳಿಗಿಂತ ಬೇರೆಯಾಗಿ 10 ಮೀನುಗಳಾಗಿ ನಾವು ಎದುರಿಜಬೇಕು ನನಗೆ ಇವತ್ತು ಇಲ್ಲಿ ಗೀತಾ ಬಂದಿದ್ದಾರೆ ನಾನು ತುಂಬ ನಾನು ಬೆಳಗ್ಗೆ ಫೋನ್ ಮಾಡಿದೆ ಏನಮ್ಮ ಬರ್ತಾ ಇದೆಯಾ ಅಂತ ಹ್ಞೂ ಸರ್ ಬರ್ತೀನಿ ಅಂತ ಅಂದ ಗೀತಾ ನನ್ನ ದೃಷ್ಟಿಯಲ್ಲಿ 10 ಮೀನಿಗೆ ಬೆಸ್ಟ್ ಎಕ್ಸಾಂಪಲ್ ಅವರ ಗೆಳೆಯರು ಅವರ ಚಳವಳಿ ಜನವಾದಿ ಮಹಿಳಾ ಸಂಘಟನೆ ಇವತ್ತು ರಾಜ್ಯಾಧ್ಯಕ್ಷ ಗೀತಾ ನಿಮಗೆಲ್ಲ ಗೊತ್ತಿದೆ ಡಾಕ್ಟರ್ ಎಲ್ ಬಸವರಾಜು ಪ್ರಶಸ್ತಿಯನ್ನು ನಾವು ಯಾರಿಗೆ ಕೊಡಬೇಕು ಅಂತ ಮಾತಾಡಿದಾಗ ಲಕ್ಷ್ಮೀಪತಿ ನಾವೆಲ್ಲ ಭಾಳ ಆಲೋಚನೆ ಮಾಡಿ ಗೀತಾ ಅವ್ರನ್ನ ಆಯ್ಕೆ ಮಾಡಿದ್ವಿ ಇವೆಲ್ಲ ತುಂಬ ಅಗತ್ಯ ಇದೆ ನಮ್ಮ ಬದುಕಿನ 10 ಮೀನುಗಳಿದೆಯಲ್ಲ ಅದು ಯಾರಾದರೂ ಆಗ್ಬೋದು ಸಿ ಎಂ ಆಗ್ಬೋದು ಕೋಟ್ಗಾನಹಳ್ಳಿ ರಾಮಯ್ಯ ಆಗ್ಬೋದು ಮತ್ತೊಬ್ಬರು ಆಗ್ಬೋದು ಭಾಳ ಅಗತ್ಯ ಇದೆ ಇದು ಇದಿಲ್ಲ ಅಂದರೆ ಇನ್ನೇನಕ್ಕೆ ಬದುಕಬೇಕು ಏನು ಕಸಕಡ್ಡಿಗಳಾಗಿ ಬದುಕಬೇಕಾ ಹೀಗಾಗಿ 10 ಮೀನುಗಳಾಗಿ ಬದುಕುವ ಸ್ಫೂರ್ತಿಯನ್ನು ನನ್ನ ಪುಸ್ತಕಗಳು ಕೊಟ್ಟರೆ ನನ್ನ ಶ್ರಮ ಸಾರ್ಥಕ